ಈಗಾಗಲೇ ಮೂಡುಬಿದ್ರೆಯ ಮುಲ್ಕಿ ಮಂಗಳೂರು ಕ್ರಾಸ್ ವಿದ್ಯಾಗಿರಿಯಿಂದ ಸ್ವರಾಜ ಮೈದಾನದವರೆಗೆ ರಸ್ತೆಯನ್ನು ದ್ವಿಪಥಗೊಳಿಸಿ ಸುಮಾರು 2 ಕೋಟಿ ರೂಪಾಯಿಗಳಿಂದ ದ್ವಿಪಥಗೊಳಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಬಹುಶಃ ಮೂಡುಬಿದ್ರೆಗೆ ಪ್ರವೇಶ ಆಗುವಾಗ ಈ ರಸ್ತೆ ಬಹಳ ಜನರಿಗೆ ನೋಡಲಿಕ್ಕೂ ಮತ್ತು ಬರಲಿಕ್ಕೆ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ಆಗಿದೆ. ಎಸ್ಎಸ್ ಕಾರ್ಲಾ ಕನ್ಸ್ಟ್ರಕ್ಷನ್ ಅವರು ಈ ಒಂದು ಕೆಲಸವನ್ನು ಬಹಳ ವೇಗವಾಗಿ, ಅದಕ್ಕೆ ಬರುವಂಥ ಕಲ್ವರ್ಟ್ಗಳಿರ್ಬೋದು, ಬೇರೆ ಬೇರೆ ರೀತಿಯ ಚರಂಡಿಗಳಿರ್ಬೋದು, ವ್ಯವಸ್ಥಿತವಾಗಿ ಮಾಡಿ ಅದನ್ನು ದ್ವಿಪಥಗೊಳಿಸಿ ಇವತ್ತು ಸ್ವರಾಜ್ ಮೈದಾನದವರೆಗೆ ಬರುವಂಥ ಒಂದು ಒಳ್ಳೆಯ ರಸ್ತೆಯನ್ನು ಇವತ್ತು ಮೂಡುಬಿದ್ರೆಗೆ ನಗರಕ್ಕೆ ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ರೋಟ್ರಿ ಕ್ಲಬ್ಬಿನಿಂದ ಮೆಸ್ಕಾಂ ತನಕ ಬಹುಶಃ ಚತುಷ್ಪಥ ರಸ್ತೆಯನ್ನು ಇವತ್ತು ನಾವು ಇಲ್ಲಿಗೆ ಒಂದು ಏನು ಮಾಡಿದ್ದೇವೆ, ಮೂಡುಬಿದ್ರೆ ನಗರಕ್ಕೆ ಪರಿಚಯಿಸಿದ್ದೇವೆ. ಒಂದು ಚತುಷ್ಪಥ ರಸ್ತೆ ಹೇಗಿರ್ತದೆ, ಹೇಗಿರಬೇಕು ಎಂಬ ಪರಿಚಯವನ್ನು ಮಾಡಿಕೊಟ್ಟಿದ್ದೇವೆ. ಸಣ್ಣ ಒಂದು ಚತುಷ್ಪಥ ರಸ್ತೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಬಹುಶಃ ಇದು 1 ಕೋಟಿ ರೂಪಾಯಿ ಇದು. ಮುಂದೆ ಬಂಟ್ವಾಳ ರಸ್ತೆಯನ್ನು 2 ಕೋಟಿ 20 ಲಕ್ಷ ರೂಪಾಯಿಯಲ್ಲಿ ಅದಕ್ಕೂ ಸಹ ಭೂಮಿ ಪೂಜೆ ಆಗಿದೆ, ಕೆಲಸ ಪ್ರಾರಂಭ ಆಗ್ತದೆ. ಒಟ್ಟಾರೆ ನಮ್ಮ ಅಪೇಕ್ಷೆ ಏನು ಅಂತ ಕೇಳಿದರೆ ಇಡೀ ಮುಲ್ಕಮಿಡುಬಿದ್ರೆ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು, ಮುಖ್ಯ ರಸ್ತೆಗಳಿರ್ಬೋದು, ಒಳ ರಸ್ತೆಗಳಿರ್ಬೋದು, ಮತ್ತು ಅದರಿಂದಲೂ ಒಳ ರಸ್ತೆಗಳಿರ್ಬೋದು, ಎಲ್ಲ ರಸ್ತೆಗಳು ಇವತ್ತು ವ್ಯವಸ್ಥಿತವಾಗಿ ಜನರಿಗೆ ಬೇಕು. ಮೂಲಭೂತ ಸೌಕರ್ಯ, ಒಂದು ರಸ್ತೆ, ಒಂದು ಕುಡಿಯುವ ನೀರು, ಮತ್ತೊಂದು ವಿದ್ಯುತ್ ದೀಪ, ಈ ಮೂರನ್ನು ನಾವು ಕೊಡಬೇಕಂತ ಹೇಳಿಕೊಂಡು ಮಾಡಿದ್ದೇವೆ. ಅದರಿಂದ ಇದನ್ನು ಸಹ ಇವತ್ತು ಲೋಕಾರ್ಪಣೆಗೊಳಿಸಿದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಸುದರ್ಶನ್ರವರು, ಹಾಗೆಯೇ ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸುಕೇಶ್ ಅವರು, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಹಿರಿಯರಾದಂಥ ಜಗದೀಶ್ ಅಧಿಕಾರಿಯವರು, ಶ್ರೀಪತಿ ಭಟ್ರವರು, ಮೇಘನಾಥ್ ಶೆಟ್ಟಿಯವರು, ಪುರಸಭೆಯ ಸದಸ್ಯ ನಾಗರಾಜ್ ಪೂಜಾರಿ, ಹಾಗೆಯೇ ರಾಜೇಶ್ ನಾಯ್ಕರವರು, ಶಾಂತಿ ಪ್ರಸಾದ್ ಹೆಗ್ಡೆಯವರು, ಹಾಗೆಯೇ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಇದ್ದುಕೊಂಡು ನಾವೆಲ್ಲರನ್ನು ಸೇರಿಸಿಕೊಂಡು ಇವತ್ತು ಇದನ್ನು ಲೋಕಾರ್ಪಣೆಗೊಳಿಸಿದ್ದೇವೆ. ಇದರಿಂದ ಜನರಿಗೆ ತುಂಬ, ಈ ಭಾಗದ ಜನರಿಗೆ ಪ್ರಯೋಜನ ಆಗಲಿಕ್ಕಿದೆ. ಇನ್ನೂ ಹಂತ ಹಂತವಾಗಿ ಹಲವಾರು ರಸ್ತೆಗಳನ್ನು ಮೇಲ್ದೈವಿಗೆ ಏರಿಸಲು ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡ್ತೇವೆ. ಮೂಡುಬಿದ್ರೆಯನ್ನು ಒಂದು ಮಾದರಿ ಮೂಡುಬಿದ್ರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸುವ ಹಾಗೆ ಮಾಡ್ತೇವೆ ಎಂಬ ವಿಶ್ವಾಸ ನಮಗಿದೆ. ನಮಸ್ಕಾರ. ಹೊಸ ಯೋಜನೆಗಳು ಅಂತ ಹೇಳಿದರೆ ನಾವು ಮೂಡುಬಿದ್ರೆ ಪೇಟೆಯೊಳಗಿನ ರಸ್ತೆಗಳನ್ನು ಅದಕ್ಕೆ ಅಗಲೀಕರಣಕ್ಕೆ ಈಗಾಗಲೇ 5 ಕೋಟಿ ಪ್ರಪೋಸಲ್ ಕಳಿಸಿದ್ದೇವೆ. 100 ಕಿರೋದು ಅದಾಗ್ತದೆ. ಪೇಟೆಯ ರಸ್ತೆಯನ್ನು, ಒಳಗಿನ ರಸ್ತೆಗಳನ್ನು, ಇವತ್ತು ನಾಗರಕಟ್ಟೆಗೆ ಹೋಗುವಂಥ ರಸ್ತೆ ಇರ್ಬೋದು, ಹಾಗೆಯೇ ಒಳಗಿಂದ ಹೋಗುವಂಥ ರಸ್ತೆ ಇರ್ಬೋದು, ಎಲ್ಲ ಅದನ್ನು ಅಗಲೀಕರಣಗೊಳಿಸಬೇಕು. ಮತ್ತು UGD ಇಲ್ಲಿದು ಮೇಯ್ನ್ ಪ್ರಾಬ್ಲಮ್ ಅಂತೇಳಿದರೆ UGD ಮತ್ತು ಕುಡಿಯುವ ನೀರು. ಕುಡಿಯುವ ನೀರಾದರೂ ಅಷ್ಟಿಲ್ಲ, UGD. UGDಗೆ ಈಗಾಗಲೇ ಮೊನ್ನೆ ತಾನೇ ನಾನು ಇಲ್ಲಿಯ ಅಧಿಕಾರಿಗಳನ್ನು, ಮುಲ್ಕಿ ಮತ್ತು ಇಲ್ಲಿ ಅಧಿಕಾರಿಗಳನ್ನು ಕರೆದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದೇನೆ. ಎಲ್ಲ ಅಧಿಕಾರಿಗಳನ್ನು ಕರೆದು ಇಲ್ಲಿಯ ನಮ್ಮ ಪುರಸಭಾ ಅಧಿಕಾರಿ ಮತ್ತು ಮುಲ್ಕಿ ಅಧಿಕಾರಿ ಎಲ್ಲ ಬಂದಿದ್ದರು. ಅದನ್ನು ಸರ್ವೆ ಮಾಡಲಿಕ್ಕೆ ನಮಗೆ UGDದು ಸರ್ವೆ ಮಾಡಲಿಕ್ಕೆ ಬಹುಶಃ ನಮಗೆ ಒಂದು 30 ಲಕ್ಷ ರೂಪಾಯಿ 35 ಲಕ್ಷ ರೂಪಾಯಿ ಬೇಕು. ಪುರಸಭೆಯಲ್ಲಿ ಅಷ್ಟು ದುಡ್ಡಿಲ್ಲ. ಅದನ್ನು ನಾವು UD ಡಿಪಾರ್ಟ್ಮೆಂಟಿಂದಲೇ, ಅಲ್ಲಿಂದಲೇ, ಇಲಾಖೆಯಿಂದಲೇ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಾವೇ ಕೊಡ್ತೇವೆ ಅಂತ ಹೇಳಿದರೆ, ಮುಲ್ಕಿದ್ದು ಮತ್ತು ಇಲ್ಲಿದ್ದು ಸರ್ವೆದ್ದು ಚಾರ್ಜ್ ಅಮೌಂಟ್ ನಾವೇ ಕೊಡ್ತೇವೆ ಅಂತ ಆಗಾಗಲೀಗ ಅಧಿಕಾರಿಗಳು ಬಂದಿದ್ದಾರೆ. ಬಂದಿರೋ ದಿನಗಳಲ್ಲಿ ಕೂತವರತ್ತೆ ಸಹ ಮೀಟಿಂಗ್ ಮಾಡಿ ಅದು ಸಹ ಬಹುಶಃ ಒಂದು 100 ಕೋಟಿಗಿಂತ ಜಾಸ್ತಿ ಬೇಕು ಪುರಸಭಾ ವ್ಯಾಪ್ತಿಗೆ ನಾವು ಇತ್ತು UGD ಮಾಡಬೇಕಾದ್ರೆ. ಆದರೆ ನಾವು ಪ್ರಥಮ ಹಂತದಲ್ಲಿ 2-3 ಗ್ರಾಮಗಳನ್ನು ತಗೊಂಡು ಮರಿಯಾಡಿ ಪ್ರಾಂತ್ಯ ಮಾರ್ಪಾಡಿ 2-3 ಗ್ರಾಮಗಳನ್ನು ತಗೊಂಡು ಜಾಸ್ತಿ ಕಟ್ಟಡಗಳು ಮತ್ತು ಪೇಟೆ ಹತ್ತಿರ ಇರುವಂಥ ಪ್ರದೇಶವನ್ನು ಆಯ್ಕೆ ಮಾಡಿ ಅದಕ್ಕೆ ಮಾಡಿ ಅದರಲ್ಲೊಂದು 50 ಕೋಟಿ 60 ಕೋಟಿ ಎಲ್ಲ ಅದನ್ನು ಮುಗಿಸಿ ಆ ಬಳಿಕ ದ್ವಿತೀಯ ಹಂತವಾಗಿ ಇನ್ನು ಉಳಿದಂಥ ಭಾಗವನ್ನು ತೆಗೆದುಕೊಳ್ಬೇಕು ಅಂತಲೂ ಚರ್ಚೆ ಮಾಡಿದ್ದೇವೆ ನಾವು. ಆದ್ದರಿಂದ ಇದು ಸಹ ಆದಷ್ಟು ಬೇಗ ಆಗ್ತದೆ ಎಂಬ ನಂಬಿಕೆ ನನಗಿದೆ. ಅದನ್ನು ಮಾಡಿಸ್ತೇವೆ, ಪ್ರಯತ್ನ ಮಾಡಿ.